Namaskara, welcome to Banwasi's Challenge. Basic English in 12 steps, part 2. Athwa second rule anta helana. So second rule is very simple. Nodkoli board mail bardidini. Is, am, are, was, were. Ee padagal bandaga nimge ಪಕ್ಕದಲ್ಲಿ ಕ್ರಿಯಾಪದ ಬಂದರೆ ಅದರ ಜೊತೆಗೆ ಹಿಂಗ್ ಬಂದೇ ಬರುತ್ತೆ. ಇದು 99.999% ಸತ್ಯ, ಸರಿಯಾ? ಸೊ ವಾಕ್ಯದಲ್ಲಿ ನೀವು ಕನ್ನಡ ವಾಕ್ಯದಲ್ಲಿ ನಿಮಗೆ ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಇಲ್ಲ. ಇದನ್ನ ನಾನು ನಿಮಗೆ ಸಬ್ಜೆಕ್ಟ್ ಅನ್ನೋ ವಿಡಿಯೋಲಿ ತೋರಿಸ್ಕೊಟ್ಟಿದ್ದೀನಿ. ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಕನ್ನಡ ವಾಕ್ಯಗಳಲ್ಲಿ ನಾವು ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಯಾಕೆ ಅಂದರೆ ಕನ್ನಡದಲ್ಲಿ, ಕನ್ನಡ ಇಸ್ ಎ ಲ್ಯಾಂಗ್ವೇಜ್ ಆಫ್ ವರ್ಬ್ಸ್. ಇದು ಕಾಲ ತೋರಿಸೋ ಕೈ, ಇದು ಕೆಲಸ ಮಾಡೋ ಕೈ. ಸೊ ಆಗ್ಲೇ ಹೋದ, ರವಿಯಲ್ಲಿ ಆಗ್ಲೇ ಹೋದ, ಟ್ರೈನು ಇನ್ನೂ ಬಂದಿಲ್ಲ, ಕರೆಕ್ಟಾ? ಈ ತರ ಮಾತಾಡ್ತೀವಿ. ಸೊ ಕನ್ನಡ ಇಸ್ ಅ ಲ್ಯಾಂಗ್ವೇಜ್ ಆಫ್ ವರ್ಬ್ಸ್. ಆದ್ರೆ ಇಂಗ್ಲಿಷ್ ಇದೆಯಲ್ಲ, ಇದನ್ನ ನಾವು ಸಬ್ಜೆಕ್ಟ್ ಇಂದಾನೇ ಶುರು ಮಾಡ್ತೀವಿ. ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ, ಬನ್ವಾಸಿ ಪ್ಲಸ್ ಸಬ್ಜೆಕ್ಟ್ ಅಂತ ಹಾಕಿ. ಅವಾಗ ನಿಮಗೆ ಹಳೆ ವಿಡಿಯೋ ಸಿಗತ್ತೆ, ಅದನ್ನ ಬೇಕಂದ್ರೆ ಚೆಕ್ ಮಾಡಿ. ಇಂಗ್ಲಿಷ್ ನಲ್ಲಿ ನಾವು ಸಬ್ಜೆಕ್ಟ್ ಇಲ್ದಲೆ ಮಾತಾಡೋ ಹಂಗೆ ಇಲ್ಲ, ಸಬ್ಜೆಕ್ಟ್ ಇಂದಾನೇ ನಾವು ಮಾತಾಡಬೇಕು. ಸೊ ನಾವು ಸಬ್ಜೆಕ್ಟ್, ಸಬ್ಜೆಕ್ಟ್ 30 ಸಬ್ಜೆಕ್ಟ್ ಇದೆ. ಐ, ಯು, ಹಿ, ಶಿ, ಇಟ್, ವಿ, ದೇ, ರವಿ ಅಂಡ್ ರಾಧಾ, ರವಿ, ರಾಧಾ ಅಂಡ್ ರಮೇಶ್, ಅನಿಮಲ್ಸ್, ಪ್ಲಾಂಟ್ಸ್, ಮೆಷಿನ್ಸ್, ಥಿಂಗ್ಸ್, ಪ್ಲೇಸಸ್, ಫ್ರೂಟ್ಸ್, ವೆಜಿಟೇಬಲ್, ಯು, ಇಷ್ಟು ಇದೆ, ಸರಿಯಾ? ಸೊ ಇಷ್ಟು ಸಬ್ಜೆಕ್ಟ್ಸ್ ಇದೆಯಲ್ಲ, ನಾವು ಮಾತಾಡ್ಬೇಕಾದ್ರೆ ಸಬ್ಜೆಕ್ಟ್ ಇಂದಾನೇ ಶುರು ಮಾಡಬೇಕು. ಐ ಇಂದ ಶುರು ಮಾಡಿದ್ರೆ ನಿಮಗೆ ಹೇಳಿ ನನ್ನ ಜೊತೆ. ಐ ಆಮ್ ಗೋಯಿಂಗ್. ಆಮ್ ಅಂದ್ರೆ ಅರ್ಥ ಏನು? ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಸೆಕೆಂಡ್ ಪಾರ್ಟ್ನಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ತೋರಿಸ್ಕೊಟ್ಟಿದ್ದೀನಿ. ಆಮ್ ಅಂದ್ರೆ ಈಗ ಇದ್ದೀನಿ. ಸೊ ಐ ಆಮ್ ಅ ಗೋಯಿಂಗ್. ಹೇಳಿ ನನ್ನ ಜೊತೆ, ನಾನು ಈಗ ಹೋಗ್ತಾ ಇದ್ದೀನಿ. ಐ ಆಮ್ ವೇಟಿಂಗ್. ನಾನು ಈಗ ಕಾಯ್ತಾ ಇದ್ದೀನಿ. ಈ ತರ ಪೇಜ್ ನಂಬರ್ 91, 92, 93, 94 ಇದೆಯಲ್ಲ, ಅದರಲ್ಲಿ ಬರ್ದಿರೋ ಕ್ರಿಯಾಪದಗಳ ಜೊತೆಗೆ ನೀವು ಆಮ್ ನ ಹಾಕಿ ಪರ್ಫೆಕ್ಟ್ ಮಾಡ್ಕೊಳ್ಳಿ, ಸರಿಯಾ? ಅದ್ರ ಜೊತೆ ಪ್ರೊಫೆಷನಲ್ ವರ್ಬ್ ಲಿಸ್ಟ್ ಕೂಡ ಇದೆ. ಪ್ರೊಫೆಷನಲ್ ವರ್ಬ್ ಲಿಸ್ಟ್ ಅಂದ್ರೆ ನೀವು ಅಫಿಷಿಯಲಿ ಮಾತಾಡಿದಾಗ ಏನೇನ್ ಯೂಸ್ ಮಾಡ್ತೀರಾ, ಯಾವ ಕ್ರಿಯಾಪದಗಳನ್ನ ಯೂಸ್ ಮಾಡ್ತೀರಾ ಅಂತ ನೋಡಿ. ಇಲ್ಲಿ ಇದು ಕಲರ್ ಪೇಜ್ ಅಲ್ಲಿದೆ, ಸೆಂಟರ್ ಆಫ್ ದ ಬುಕ್ ಅಲ್ಲಿ. ಸೊ ಮಾನಿಟರಿಂಗ್, ಡ್ರಾಫ್ಟಿಂಗ್, ಎನೇಬಲಿಂಗ್, ಎಸ್ಟಾಬ್ಲಿಷಿಂಗ್, ಫ್ಯಾಬ್ರಿಕೇಟಿಂಗ್, ಡಿಸೈನಿಂಗ್, ಆಡಿಟಿಂಗ್, ಈ ಥರ ಬರುತ್ತೆ. ಹೇಳಿ, ಐ ಆಮ್ ಆಡಿಟಿಂಗ್, ಐ ವಾಸ್ ಆಡಿಟಿಂಗ್, ಐ ಆಮ್ ಡಿಸೈನಿಂಗ್, ಐ ವಾಸ್ ಡಿಸೈನಿಂಗ್, ಆ ಥರ ಇದನ್ನು ಚೆಕ್ ಮಾಡಿ. ಜೊತೆಗೆ ನೀವು ಪೇಜ್ ನಂಬರ್ 90 ಪೂರ್ತಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಪೇಜ್ ನಂಬರ್ 90 ನಿಮಗೆ ಕಂಪ್ಲೀಟ್ ಕ್ರಿಯಾಪದದ ಪಟ್ಟಿ, ಯಾವ ಥರ ಉಪಯೋಗಿಸ್ಬೇಕು, ಯಾವ್ಯಾವ ಕ್ರಿಯಾಪದ ಯಾವ ರೀತಿ ಉಪಯೋಗಿಸ್ಬೇಕು, ಅದೇ ತಾನೇ ನಿಮಗೆ ತೊಂದರೆ ಕೊಡ್ತಾ ಇರೋದು. ಪೇಜ್ ನಂಬರ್ 90 ಪೂರಾ ಕೊಟ್ಟಿದ್ದೀನಿ ನೋಡಿ, 3 ಪಟ್ಟಿ ಇದೆ ಇದರಲ್ಲಿ. ಇಸ್, ಆಮ್, ಆರ್, ವಾಸ್, ವೇರ್, ವಿಲ್, ಶಲ್, ಆಮೇಲೆ ವಿಲ್ ಬಿ, ಶಲ್ ಬಿ, ಯಾವ ಥರ ಯೂಸ್ ಮಾಡೋದು ಬರ್ಕೊಟ್ಟಿದ್ದೀನಿ. ಪೇಜ್ ನಂಬರ್ 91, 92, 93, 94, 95 ಕ್ರಿಯಾಪದಗಳ ಪಟ್ಟಿ ಇದೆ, ಇದನ್ನೆಲ್ಲ ಉಪಯೋಗಿಸಿ. ಇದ್ರ ಜೊತೆಗೆ ಐ ಆಮ್ ಮೇಕಿಂಗ್, ಐ ವಾಸ್ ಮೇಕಿಂಗ್, ಇದರಿಂದ ನೋಡಿಕೊಂಡು 500 ವಾಕ್ಯ ಮಾಡಿ ನೋಡಿ. ನಾನು ನಿಮಗೆ 1 ರೂಪಾಯಿ ಕೊಟ್ಟಂಗೆ ಐ ಆಮ್ ಅಂತ ಹೇಳಿದಾಗ ಇದು 1 ರೂಪಾಯಿ ಕೊಟ್ಟಂಗೆ, ಅದನ್ನು ನೀವು 500 ಮಾಡಬೇಕು. ಐ ವಾಜ್ ಅಂತ ಕೊಟ್ಟಾಗ ಅದು 1 ರೂಪಾಯಿ ಕೊಟ್ಟಂಗೆ, ನೀವು ಅದನ್ನು 500 ಮಾಡಬೇಕು. ನೀವು ಒಂದು ಪಾಠದಲ್ಲಿ, ಈ ಪಾಠದಲ್ಲಿ ಏನಿಲ್ಲ ಅಂದ್ರೂ ಒಂದು 5,000 ವಾಕ್ಯ ಮಾಡಬೇಕು, ಕಷ್ಟ ಏನಿಲ್ಲ. ಇಷ್ಟರಲ್ಲಿ ನೀವು 5,000 ವಾಕ್ಯ ಮಾಡಬೇಕು, ಗೊತ್ತಾಗ್ತಾ ಇದೆಯಾ? ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡಿ, ಆದರೆ ಕನ್ನಡದ ಜೊತೆಗೆ ಪ್ರಾಕ್ಟೀಸ್ ಮಾಡಿ. ಬನ್ನಿ, ಶುರು ಮಾಡೋಣ. ಐ ಆಮ್ ಗೋಯಿಂಗ್, ನಾನು ಈಗ ಹೋಗ್ತಾ ಇದ್ದೀನಿ. ಐ ಆಮ್ ಚೆಕ್ಕಿಂಗ್, ನಾನು ಈಗ ಚೆಕ್ ಮಾಡ್ತಾ ಇದ್ದೀನಿ. ಈಗ ವಾಜಿಗೆ ಬರೋಣ. ವಾಜ್ ಅಂದರೆ ಏನು? ಐ ವಾಜ್ ಅಂದರೆ ನೀವು ಮುಂಚೆ ಮಾಡ್ತಾ ಇರೋ ಕೆಲಸ. ಐ ವಾಜ್, ವಾಜ್ ಅರ್ಥ ಏನು? ಮುಂಚೆ ಇದ್ದೆ, ಮುಂಚೆ ಇದ್ದ, ಮುಂಚೆ ಇತ್ತು, ಕರೆಕ್ಟಾ? ಇದು ಅರ್ಥ ಬರುತ್ತೆ. ಹೇಳಿ, ಐ ಆಮ್ ರೈಟಿಂಗ್, ನಾನು ಈಗ ಬರೀತಾ ಇದ್ದೀನಿ. ಐ ವಾಸ್ ರೈಟಿಂಗ್, ನಾನು ಮುಂಚೆ ಬರೀತಾ ಇದ್ದೆ. ಐ ಆಮ್ ವೇಟಿಂಗ್, ನಾನು ಈಗ ಕಾಯ್ತಾ ಇದ್ದೀನಿ. ಐ ವಾಸ್ ವೇಟಿಂಗ್, ನಾನು ಮುಂಚೆ ಕಾಯ್ತಾ ಇದ್ದೆ. ಇದೇ ಥರ ನೀವು ಇಸ್ ಮತ್ತು ವರ್ ಕೂಡ ಉಪಯೋಗಿಸ್ತೀರಾ. ಹೇಳಿ, ಹೀ ಇಸ್ ಗೋಯಿಂಗ್, ಹೀ ಶೀ ಇಟ್ ಜೊತೆ ಇಸ್ ಬರುತ್ತೆ. ಹೇಳಿ ನನ್ನ ಜೊತೆ, ಹೀ ಇಸ್ ಗೋಯಿಂಗ್, ಅವನು ಈಗ ಹೋಗ್ತಾ ಇದ್ದಾನೆ. ಹೀ ವಾಸ್ ಗೋಯಿಂಗ್, ಅವನು ಮುಂಚೆ ಹೋಗ್ತಾ ಇದ್ದ. ಇಸ್ ಮತ್ತೆ ವಾಸ್ ಬರುತ್ತೆ. ಹೀ ಇಸ್ ಗೋಯಿಂಗ್, ಅವನು ಈಗ ಹೋಗ್ತಾ ಇದ್ದಾನೆ. ಹೀ ವಾಸ್ ಗೋಯಿಂಗ್, ಅವನು ಮುಂಚೆ ಹೋಗ್ತಾ ಇದ್ದ. ಹೀ ಇಸ್ ರೀಡಿಂಗ್,
ಅವನು ಈಗ ಓದ್ತಾ ಇದ್ದಾನೆ, ಹಿ ವಾಸ್ ರೀಡಿಂಗ್, ಅವನು ಮುಂಚೆ ಓದ್ತಾ ಇದ್ದ. ಅರ್ಥ ಆಗ್ತಿದ್ಯಾ? ಈಗ ನೆಕ್ಸ್ಟ್ಗೆ ಬರೋಣ. ದೇ ಆರ್ ಗೋಯಿಂಗ್, ಅವರು ಈಗ ಹೋಗ್ತಾ ಇದ್ದಾರೆ. ದೇ ವರ್ ಗೋಯಿಂಗ್, ಅವರು ಮುಂಚೆ ಹೋಗ್ತಾ ಇದ್ರು. ಹಾ, ಗೊತ್ತಾಯ್ತು ಬಿಡಿ ಸರ್, ಇದು ಪ್ಲೂರಲ್ಸ್ಗೆ, ಪ್ಲೂರಲ್ಸ್ಗಲ್ಲ. ಯು ಆರ್ ಗೋಯಿಂಗ್, ಯು ಒಬ್ಬರೇ ಇದ್ರೂ ಅದಕ್ಕೆ ಆರ್ ಬರುತ್ತೆ. ಯು ಆರ್ ಗೋಯಿಂಗ್, ನೀವು ಈಗ ಹೋಗ್ತಾ ಇದ್ದೀರಾ. ಯು ವೇರ್ ಗೋಯಿಂಗ್, ನೀವು ಮುಂಚೆ ಹೋಗ್ತಾ ಇದ್ರಿ. ಯು ಆರ್ ವೈಟಿಂಗ್, ನೀವು ಈಗ ಕಾಯ್ತಾ ಇದ್ದೀರಾ. ಯು ವೇರ್ ವೈಟಿಂಗ್, ನೀವು ಮುಂಚೆ ಕಾಯ್ತಾ ಇದ್ರಿ. ರವಿ ಅಂಡ್ ರಾಧಾ ಆರ್ ಈಟಿಂಗ್, ರವಿ ಮತ್ತೆ ರಾಧಾ ಈಗ ಊಟ ಮಾಡ್ತಾ ಇದ್ದಾರೆ. ರವಿ ಅಂಡ್ ರಾಧಾ ವೇರ್ ಈಟಿಂಗ್, ರವಿ ಮತ್ತೆ ರಾಧಾ ಮುಂಚೆ ಊಟ ಮಾಡ್ತಾ ಇದ್ರು. ಸೊ ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ದಯವಿಟ್ಟು ನನ್ನ ಫೈವ್ ಫಾರ್ಮ್ಸ್, ಬನ್ವಾಸಿ ಲೆಸನ್ಸ್ಗೆ ಹೋಗ್ಬಿಟ್ಟು ಫೈವ್ ಫಾರ್ಮ್ಸ್ ಅಂತ ಹಾಕಿ. ನನ್ನ ಹಳೆ ವಿಡಿಯೋಸಲ್ಲಿ ಫೈವ್ ಫಾರ್ಮ್ಸ್ ಗ್ಯಾರಂಟಿ ಬರುತ್ತೆ, ಅದರಲ್ಲಿ ಇದು ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ, ಇಲ್ಲಾಂದರೆ ಇಷ್ಟೇ ಸಾಕು, ಇದನ್ನು ನೋಡಿಕೊಂಡು ಕಲ್ತುಬಿಡಿ. ಇದು ಎರಡನೇ ರೂಲ್, ಗೊತ್ತಾಯ್ತಾ? ಇಸ್ ಆಮ್ ಆರ್ ವಾಸ್ ವೇರ್ ಬಂದಾಗ ಹಿಂಗೆ ನೀವು ಹಾಕಲೇಬೇಕು. ಮೊದಲನೇ ರೂಲ್ ಏನು, 20 ಪದಗಳನ್ನ ನೀವು ಕಷ್ಟ ಇದೆ ಅಂತ ಅರ್ಥ ಮಾಡ್ಕೊಂಬಿಡಿ. 20 ಪದಗಳಲ್ಲಿ ನಿಮಗೆ ಕಷ್ಟ ಇದೆ ಅಂತ ಅರ್ಥ ಮಾಡ್ಕೊಂಬಿಡಿ, ಸಾಕು. ಸೊ ಇವತ್ತಿಗೆ ಇಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನನಗೆ ನೀವು ಲಾಸ್ಟ್ ಟೈಮ್ ವಾಟ್ಸ್ಯಾಪ್ ಕಳಿಸಿದ್ರಲ್ಲ, ಅದೇ ಥರ ಇದ್ರ ಪ್ರಾಕ್ಟೀಸ್ನ ಕನ್ನಡ ಜೊತೆ ಮಾಡಿಬಿಟ್ಟು ನನಗೆ ವಾಟ್ಸ್ಯಾಪ್ ಕಳಿಸಿ. ದಯವಿಟ್ಟು ಚೆನ್ನಾಗಿ ಇದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇದರಿಂದಾನೇ ನೀವು ಹೊಡೆಸ್ಕೊಳ್ತಾ ಇರೋದು. ಇದೊಂದು ನೀವು ಪರ್ಫೆಕ್ಟ್ ಆಗಿಬಿಟ್ರೆ ನಿಮಗೆ ಏನೂ ಟೆನ್ಷನ್ ಇರೋಲ್ಲ. ನೋಡ್ಕೊಳ್ಳಿ, ಇಲ್ಲಿ ಇದೆಯಲ್ಲ, ಇಲ್ಲಿ ಆ್ಯಮ್ ಮತ್ತು ಇಸ್ ಇದೆಯಲ್ಲ, ಇದು ವಾಸ್ಗೆ ಪಾಸ್ಟ್ ಟೆನ್ಸಲ್ಲಿ ಬರುತ್ತೆ, ಸರಿಯಾ? ಆರು ವೇರ್ಗೆ ಪಾಸ್ಟ್ ಟೆನ್ಸಲ್ಲಿ ಬರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ಸಾಕು, ಇದರಲ್ಲಿ ನೀವು ಪರ್ಫೆಕ್ಟ್ ಆಗಿಬಿಟ್ರೆ ಸಾಕು. ಗೊತ್ತಾಗ್ತಾ ಇದೆಯಾ? ಸೊ ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಮುಂದಕ್ಕೆ ಹೋಗ್ತೀನಿ. ಟಿಲ್ ದೆನ್ ಪ್ಲೀಸ್ ಪ್ರಾಕ್ಟೀಸ್ ವೆರಿ ವೆಲ್, ಇದರಲ್ಲಿ ಪರ್ಫೆಕ್ಟ್ ಆಗಿಬಿಡಿ. ಥ್ಯಾಂಕ್ ಯು, ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗೋಣ. ನಮಸ್ಕಾರ. ಆಪ್ ಯೇ ವೀಡಿಯೋಸ್ ದೇಖಿಯೇ ಔರ್ ಮುಫ್ತ್ ಮೇ ಹಿಂದಿ ಸೇ ಇಂಗ್ಲಿಷ್ ಆಸಾನಿ ಸೇ ಸೀಖಿಯೇ. ಪ್ಲೀಸ್ ಲೈಕ್, ಶೇರ್ ಔರ್ ಸಬ್ಸ್ಕ್ರೈಬ್ ಕೀಜಿಯೇ. ಥ್ಯಾಂಕ್ ಯು.